ಹಲೋ ನಮಸ್ಕಾರ, ಬಿಗ್ ಬ್ರೇಕಿಂಗ್ ಸ್ವಾಗತ. ನಾನು ಅರುಣ್ ಬಡಿಗೇರ್. ಈಗ ಬರ್ತಾ ಇರುವಂತಹ ಮಾಹಿತಿ, ಬೆಂಗಳೂರಿನಲ್ಲಿ ಐಸಿಸ್ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್, ಎನ್ಐಎ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನ ಆಡಿದ್ದಾರೆ. ಐಸಿಸ್ ಭಯೋತ್ಪಾದಕರನ್ನ ಎನ್ಐಎ ತಂಡ ಈಗ ಬಂಧಿಸಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಟ್ಯಾನರಿ ರಸ್ತೆಯಲ್ಲಿ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಟ್ಯಾನರಿ ರಸ್ತೆಯ ನಿವಾಸದಲ್ಲಿ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಫಜಿ ಅಟ್ ಫಜಿ ಉರ್ ರೆಹಮಾನ್ ಅನ್ನೋನನ್ನ ಈಗ ಬಂಧಿಸಲಾಗಿದೆ. ಎರಡು ದಿನಗಳಿಂದ ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಈಗ ಅವನನ್ನ ಅರೆಸ್ಟ್ ಮಾಡಲಾಗಿದೆ. ಐಸಿಸ್ ಉಗ್ರ ಬೆಂಗಳೂರಿನಲ್ಲಿ ಸಿಕ್ಕಿದ್ದಾನೆ, ಟ್ಯಾನ್ರಿ ರೋಡ್ ನಲ್ಲಿ ನಿವಾಸದಲ್ಲಿ ಸಿಕ್ಕಿದ್ದಾನೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್ ಹೆಚ್ಚಿನ ಮಾಹಿತಿ ಏನಿದೆ ಈ ವಿಚಾರಕ್ಕೆ? ಖಂಡಿತವಾಗಿ ಅರವಿಂದ್. ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 18 ಆರೋಪಿಗಳೇನಿದ್ರು ಆರೋಪಿಗಳನ್ನ ಬಂಧಿಸಿದ್ರು. ಮೆಹಬೂಬ್ ಪಾಷಾ ಅಂತ ಹೇಳಿ ಏನೋ ಆರೋಪ ಏನಿದ್ದ ಆತನನ್ನ ಬೆನ್ ಹತ್ತಿದಾಗ ಇವರದ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿರುವಂತದ್ದು. ಐಸಿಸ್ನಲ್ಲಿ ಗುರುತಿಸಿಕೊಂಡಿದ್ದಂತವನು, ಜೊತೆಗೆ ಹಿಂದೂ ಮುಖಂಡರು ಮತ್ತು ಕೆಲವೊಂದು ರಾಜಕಾರಣಿಗಳನ್ನ ಕೊಲೆ ಮಾಡಬೇಕು ಮತ್ತು ಬೆಂಗಳೂರಿನಲ್ಲಿ ಒಂದಷ್ಟು ಬ್ಲಾಸ್ಟ್ ಅನ್ನ ಮಾಡ್ಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಪ್ರಯತ್ನ ಮಾಡ್ಲಿಕ್ಕೋಸ್ಕರವೇ ಈ ಆರೋಪಿಯನ್ನ ಬಳಸ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗಿರುವಂತದ್ದು. ಈತ ಕೂಡ ಐಸಿಸ್ನ ನಂಟನ್ನು ಹೊಂದಿದ್ದ, ಜೊತೆಗೆ ಇಲ್ಲಿ ಯಾರಾದ್ರೂ ಉಗ್ರಗಾಮಿಗಳೇನಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಅನ್ನ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಾರ್ಡ್ ನಲ್ಲಿ ಶೂಟ್ ಮಾಡ್ಲಿಕ್ಕೆ ಇರ್ಬೋದು ಮತ್ತು ಬಾಂಬ್ನ ತಯಾರಿ ಮಾಡ್ಲಿಕ್ಕೆ ಇರ್ಬೇಕು. ಅಂತ ಏನು ಆರೋಪಿಗಳೇನಿರ್ತಾರೆ ಅಂತ ಉಗ್ರರೇನಿರ್ತಾರೆ ಅವ್ರಿಗೆ ಸಹಾಯ ಮಾಡೋದು ಫಜೀಯ ಕೆಲಸ ಆಗಿತ್ತು. ಯಾಕೆಂದ್ರೆ ಯಾವ್ದಾದ್ರು ವೆಪನ್ ಅನ್ನ ಸಪ್ಲೈ ಮಾಡುವಂತದ್ದು ಇರ್ಬೋದು, ಜೊತೆಗೆ ಬಾಂಬನ್ನ ತಯಾರು ಮಾಡ್ಲಿಕ್ಕೆ ಒಂದಷ್ಟು ಸಹಾಯವನ್ನ ಮಾಡುವ ಪಾತ್ರವನ್ನ ಈತ ವಹಿಸ್ತಿದ್ದ ಅನ್ನೋದ್ರ ಬಗ್ಗೆ ಈಗ ಎನ್ಐಎ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ ತಮಿಳುನಾಡಿನ ಒಂದು ಕೊಲೆ ಪ್ರಕರಣ ಏನಿತ್ತು, ಶಿವಕುಮಾರ್ ಮತ್ತು ವಿಲ್ಸನ್ ಪ್ರಕರಣ ಏನಿತ್ತು, ಆ ವಿಲ್ಸನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಸಹ ಒಂದೇ ಗ್ಯಾಂಗ್ ನಲ್ಲಿ ಗುರುತಿಸಿಕೊಂಡಿದ್ದವರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರುಣ್, ಓಕೆ, ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್, ಬೆಂಗಳೂರಿನಲ್ಲಿ ಐಸಿಸ್ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಐಸಿಸ್ ಉಗ್ರ ಸಿಕ್ಕಾಕೊಂಡಿದ್ದಾನೆ. ಟ್ಯಾನರಿ ರಸ್ತೆಯಲ್ಲಿ ನಿವಾಸದಲ್ಲಿ ಫಜಿ ಉರ್ ರೆಹಮಾನ್ ಬಂಧಿತವಾಗಿರುವಂತಹ ಉಗ್ರ. ಎನ್ಐಎ ಅಧಿಕಾರಿಗಳು ಭರ್ಜರಿಯಾದಂತಹ ಭೇಟಿಯನ್ನ ಆಡಿದ್ದಾರೆ. ಉಗ್ರನ್ನ ಬಂಧಿಸಲಾಗಿದೆ. ಈಗ ಬೆಂಗಳೂರಿನಲ್ಲಿ ಟ್ಯಾನರಿ ರಸ್ತೆಯ ನಿವಾಸದಲ್ಲಿ ಉಗ್ರ ವಾಸವಾಗಿದ್ದ ಅನ್ನೋ ಮಾಹಿತಿ ಲಭ್ಯವಾಯಿತು. ಆ ನಿಟ್ಟಿನಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಫಜಿ ಅಟ್ ಫಜಿ ಉರ್ ರೆಹಮಾನ್ ಅನ್ನೋನು ಉಗ್ರ, ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಎರಡು ದಿನಗಳಿಂದ ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿ ಈಗ ಅವನನ್ನು ಬಂಧಿಸಿದ್ದಾರೆ.